ವಾಲ್ಯೂಮ್ ಸ್ಟಡಿ ಎರಡು, ಚಾಪ್ಟರ್ ಆರು, ಪೇಜ್ ನಂಬರ್ 105. ಈ 969 ವರ್ಷಗಳನ್ನು 50 ವಿಭಾಗಿಸುವ ಮೂಲಕ ಅವರುಗಳು ಎಷ್ಟು ಜುಬಿಲಿ ವರ್ಷಗಳನ್ನು ಆಚರಿಸಿದ್ದಿರಬಹುದೆಂದು ತಿಳಿದುಕೊಳ್ಳಬಹುದು. 969 1950ಗಳಿದ್ದು ಮೊದಲ 50 ಎಷ್ಟು ಜುಬಿಲಿಗಳಿದ್ದವೆಂಬುದನ್ನು ತಿಳಿಸುತ್ತದೆ. ಉಳಿದ 1919 ಅವರು 70 ವರ್ಷಗಳ ಕಾಲ ಬಾಬೆಲಿಗೆ ಸೆರೆ ಹೋಗುವ ನಿರ್ಜನತೆಯ ಕಾಲದ ಮೊದಲ 19 ವರ್ಷಗಳಾಗಿದ್ದು, ಅದು ಆ ದೇಶವನ್ನು ಪ್ರವೇಶಿಸಿದ 950 ವರ್ಷಗಳ ನಂತರ ಕಂಡುಬಂದ ಸಾಂಕೇತಿಕ ಜುಬಿಲಿಗಳಲ್ಲಿ ಕಡೆಯದಾಗಿದೆ. ಹಾಗಾದರೆ 70 ವರ್ಷಗಳ ಅವರ ದೇಶದ ನಿರ್ಜನತೆಯ ಕಾಲದ ಹಿಂದಿನ ಕೇವಲ 19 ವರ್ಷಗಳು ಅವರ ಕೊನೆಯ ಜೂಬಿಲಿಯ ಅಂತ್ಯದಲ್ಲಿ 19ನೇದರಲ್ಲಿ 2500 ವರ್ಷಗಳ ಮಹಾ ಆವೃತ್ತಿಯು ಪ್ರಾರಂಭವಾಯಿತು. ಆ 2500 ವರ್ಷಗಳು ಮುಗಿಯುವುದನ್ನು ಎಣಿಕೆ ಹಾಕಲು ಸುಲಭದ ವಿಷಯವಾಯಿತು. ಅದರ ಪರಿಣಾಮವಾಗಿ 2500 ವರ್ಷವು ಪ್ರತಿ ಸಂಕೇತ ಜೂಬಿಲಿ ವರ್ಷದ ಪ್ರಾರಂಭವಾಗಿದೆ. ಹೀಗಾಗಿ 2500 ವರ್ಷವು ಕ್ರಿಸ್ತಶಕ 1875 ಆರಂಭದಿಂದ ಪ್ರಾರಂಭವಾಯಿತು ಎಂದು ಕಾಣುತ್ತೇವೆ. ಯಹೂದಿ ಪ್ರಜೆಗಳ ಕಾಲದಲ್ಲಿ ನ್ಯಾಯ ಪ್ರಮಾಣ ಪ್ರಕಾರ ಯಾಜಕ ಕಾಂಡ 25:9 ವಚನ ಅಕ್ಟೋಬರ್ 1874 ಪ್ರಾರಂಭವಾಯಿತೆಂದು ತೀರ್ಮಾನಿಸಬಹುದು. ಅಂದರೆ ಮಹಾಜೂಬಿಲಿಯು ಛಾಯಿಯಾಗಿ ಒಂದು ವರ್ಷವೆಂದಾದರೆ ಅದು ಅಕ್ಟೋಬರ್ 1874 ಪ್ರಾರಂಭವಾಗಿದೆ. 2499 ವರ್ಷಗಳ ಅಂತ್ಯದಲ್ಲಿ ಹಾಗೂ ಅಕ್ಟೋಬರ್ 1875 ಕೊನೆಗೊಂಡಿತು. ಇದು ಸಾಂಕೇತಿಕವಲ್ಲ, ನೆರವೇರಿದ ನಿಜವಾಂಶವಾಗಿದೆ. ಅದು ಜೂಬಿಲಿ ವರ್ಷವಲ್ಲ, ಬದಲಾಗಿ ಪ್ರತಿ ಸಾಂಕೇತಿಕ 1000 ವರ್ಷಗಳ ಸಮಸ್ತವನ್ನು ಸರಿಪಡಿಸುವ ಕಾಲ. ಅದು ಕ್ರಿಸ್ತ 1874 ಪ್ರಾರಂಭವಾಯಿತು. ಈ ರೀತಿಯಲ್ಲಿ ನಾವು ಇಸ್ರೇಲರ ಜುಬಿಲಿ ಮಾತ್ರವೇ ಸ್ಪಷ್ಟವಾಗಿಯೂ ಒತ್ತಾಯಪೂರ್ವಕವಾಗಿಯೂ ದೇವರ ಪ್ರಪಂಚದ ಸೃಷ್ಟಿಕಾಲದಿಂದಲೂ ಅನೇಕ ಪ್ರವಾದಿಗಳ ಮೂಲಕ ಮಾತಾಡಿಸಿದ ಎಲ್ಲ ಸಂಗತಿಗಳು ಪುನರ್ವಶದ ಪೂರ್ವ ಚಿತ್ರಣವಾಗಿರುವುದನ್ನು ಕಾಣುತ್ತೇವೆ. ಮಾತ್ರವಲ್ಲದೆ ಮತ್ತು ಅದು ಅದರ ಎಣಿಕೆಯ ರೀತಿಯಾಗಿದ್ದು ಈ ಭೂಲೋಕದ ಜೂಬಿಲಿಯ ಪ್ರಾರಂಭದ ದಿನವನ್ನು ಸ್ಪಷ್ಟವಾಗಿ ಸೂಚಿಸುವುದಾಗಿದೆ. ಈ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳಲು ವಿಫಲರಾದಲ್ಲಿ ಈ ನಮೂನೆಯು ನೆರವೇರದೆ ಮುಕ್ತಾಯಗೊಂಡಿದ್ದೆಂಬುದಕ್ಕಿಂತ ನಮ್ಮ ಕರ್ತನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಣಸಾದರೂ ಅಳಿದು ಹೋಗಲಾರದು. ಮತ್ತಾಯ 5:18 ವಚನ ಎಂಬ ಸಕಾರಾತ್ಮಕ ಕಂಟೋತ್ಕ ನುಡಿಗಳನ್ನು ಎದುರಿಸಲು ಸಾಧ್ಯವಾಗದೆ ಹೋಯಿತೆಂಬುದಕ್ಕಿಂತ ನಮಗೆ ಬೇರೆ ಯಾವುದೇ ವೈಕಲ್ಪಕತೆಯು ದೊರೆಯುವುದಿಲ್ಲ. ಈ ರೀತಿಯಾಗಿ ಸೂಚಿಸಲ್ಪಟ್ಟ ಸತ್ಯಗಳು, ಅವುಗಳಿಂದ ನಾವು ಸೆಳೆಯಬಹುದಾದ ಸಿದ್ಧಾಂತಗಳು ಎಷ್ಟೇ ದಿಗ್ಭ್ರಮೆಗೊಳಿಸುವುದಾಗಿದ್ದರೂ ಅವುಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.